ಒಂದೇ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಕೆಸರು ಗದ್ದೆಯಂತಾಗಿದೆ ಬೆಂಗಳೂರಿನ ಚಿಕ್ಕಪೇಟೆ ರಸ್ತೆ. ರಸ್ತೆ ಗುಂಡಿಯಿಂದಾಗಿ ವಾಹನ ಸವಾರರಂತೂ ಹೈರಾಣಾಗಿದ್ದಾರೆ. ಚಿಕ್ಕಪೇಟೆಯ ಅವ್ಯವಸ್ಥೆಯ ಬಗ್ಗೆ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ಸಾರ್ವಜನಿಕರು ಅಧಿಕಾರಿಗಳ ಬೇಜವಾಬ್ದಾರಿಗೆ ಹಿಡಿಶಾಪ ಹಾಕಿದ್ದಾರೆ. ಕೆಸರು ತುಂಬಿದ ರಸ್ತೆಯಲ್ಲಿ ಓಡಾಡೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ಒಂದು ಮಳೆ ಬಂದರೂ ಸಾಕು ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಹೀಗೆ ಅಂತಂದ್ರೆ ಜನ ಓಡಾಡೋದು ಹೇಗೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೃಶ್ಯಗಳನ್ನು ನೋಡ್ತಿದ್ದೀವಿ. ಬೆಂಗಳೂರಿನ ಚಿಕ್ಕಪೇಟೆಯ ಚಿತ್ರಣ ಇದು. ಬರೀ ಒಂದು ಮಳೆಗೆ ಕೆರೆಯಂತಾಗಿದೆ ರಸ್ತೆಗಳು. ಗುಂಡಿ ಬಿದ್ದು ಹೋಗಿದೆ, ಕೆಸರುಗದ್ದೆ ಆಗ್ಬಿಟ್ಟಿದೆ. ಸರಿಯಾದಂತಹ ರಸ್ತೆ ನಿರ್ಮಾಣ ಮಾಡದೇ ಇದ್ದಂಥದ್ದಕ್ಕೆ ಒಂದು ಮಳೆಯನ್ನು ಕೂಡ ತಡೀತಾ ಇದೆ. ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ಬೆಂಗಳೂರಿನಲ್ಲಿ ಇಷ್ಟು ದಿವಸ ಮಳೆ ಇಲ್ವಲ್ಲಪ್ಪ ಅನ್ನುವಂತಹ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗಿತ್ತು. ಇದೀಗ ಮಳೆ ಬಂದಿದೆ. ಮಳೆ ಬಂದ ತಕ್ಷಣ ವಾಹನ ಸವಾರರಿಗೆ ಪರದಾಟ ಕೂಡ ಜೊತೆ ಜೊತೆಗೆ ಹೆಚ್ಚಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದರೆ ಸಾಕು BBMPಯ ರಸ್ತೆಗಳು ಸಂಪೂರ್ಣ ಗುಂಡಿಮಯ ಆಗುತ್ತೆ. ಸದ್ಯ ಅದಕ್ಕೊಂದು ತಾಜಾ ಉದಾಹರಣೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೀಗ ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಚಿಕ್ಕಪೇಟೆಯಲ್ಲಿ. ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ಓಡಾಡ್ತಾರೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟುಗಳು ನಡೆಯುವಂತಹ ಸ್ಥಳ. ಸಾವಿರಾರು ವಾಹನ ಸವಾರರು ಇದೇ ರಸ್ತೆಯಿಂದ ಚಿಕ್ಕಪೇಟೆಗೆ ಎಂಟ್ರಿ ಕೊಡ್ತಾರೆ, ಹಾಗೆ ಚಿಕ್ಕಪೇಟೆಯಿಂದ ಹೊರಗಡೆ ಹೋಗ್ತಾರೆ. ಆ ಒಂದು ಮೇನ್ ಸರ್ಕಲ್ ಏನಿದೆ, ಚಿಕ್ಕಪೇಟೆಯ ಸರ್ಕಲ್, ಅಲ್ಲಿಯ ಒಂದು ಗುಂಡಿಯ ಒಂದು ವ್ಯವಸ್ಥೆಯನ್ನು ನೀವು ನೋಡಬಹುದು. ಈ ಒಂದು ರಸ್ತೆಯಲ್ಲಿ ಹೋಗುವವರಿಗೆ ಒಂದು ಅಂದಾಜು ಕೂಡ ಸಿಗಲ್ಲ ಎಷ್ಟು ಮಟ್ಟಿಗಿನ ಇಲ್ಲಿಯ ಗುಂಡಿಯ ಆಳ ಇರ್ಬೋದು ಅಂತ. ಯಾಕಂತಂದ್ರೆ ಸಂಪೂರ್ಣವಾಗಿ ನೀರು ಕೂಡ ತುಂಬಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಗುಂಡಿಯ ಆಳ ಎಷ್ಟಿದೆ, ಎಲ್ಲಿ ನಾವು ಉಬ್ಬು ತಬ್ಬುಗಳಿವೆ, ಯಾವ ರೀತಿಯಾಗಿ ಓಡಾಡಬೇಕು ಅಂತಲೂ ಗೊತ್ತಾಗಲ್ಲ. ಬಹಳ ದೊಡ್ಡ ಪ್ರಮಾಣದ ಗುಂಡಿ ಇಡೀ ಸರ್ಕಲ್ನ ವ್ಯಾಪಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ರಸ್ತೆ ಗುಂಡಿ ಮುಚ್ಚೋ ವಿಚಾರವಾಗಿ ಒಂದಷ್ಟು ಆಯುಕ್ತರು ಸೂಚನೆಗಳನ್ನ ಕೊಟ್ಟಿದ್ದಾರೆ. ತತ್ಕ್ಷಣದಲ್ಲೇ ರಸ್ತೆ ಗುಂಡಿಗಳನ್ನ ಮುಚ್ತಾ ಇರಬೇಕು. ಯಾಕಂದ್ರೆ BBMPದೆ ಹಾಟ್ ಮಿಕ್ಸ್ ಹಾಗೂ ಕೋಲ್ಡ್ ಮಿಕ್ಸ್ ಪ್ಲಾಂಟ್ಗಳು ಕೂಡ ಇದ್ದಾವೆ, ಡಾಂಬರ್ ಪ್ಲಾಂಟ್ಗಳು. ಸೊ ಹಾಗಿದ್ರೂ ಕೂಡ ಯಾಕೆ ಇನ್ನೂ ಗುಂಡಿಯ ಒಂದು ವಿಚಾರದಲ್ಲಿ ನಿರ್ಲಕ್ಷ್ಯ ಅಂತಕ್ಕಂಥದ್ದು? ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಈ ಗುಂಡಿಗಳಲ್ಲಿ ಬಿದ್ದು ಕೈಕಾಲು ಮುರ್ಕೊಳ್ಳೋರು, ಆಕ್ಸಿಡೆಂಟ್ಗಳಿಗೆ ಒಳಗಾಗುವಂಥವರ ಸಂಖ್ಯೆ, ಸಾವುಗಳನ್ನು ಕೂಡ ಅನುಭವಿಸಿರುವಂತಹವರ ಸಂಖ್ಯೆಯನ್ನು ನಾವು ನೋಡಿದ್ದೀವಿ. ಪ್ರತಿ ಸಲ ಕೂಡ ಈ ರೀತಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗುಂಡಿ ಬೀಳ್ತಕ್ಕಂಥದ್ದು, ಗುಂಡಿ ಬಿದ್ದಂತಹ ಒಂದು ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಸವಾರರು ಪರದಾಡ್ತಕ್ಕಂಥದ್ದನ್ನ ನೋಡಿದ್ದೀವಿ. ಟ್ರಾಫಿಕ್ ಜಾಮ್ಗಳು ಕೂಡ ಸಾಕಷ್ಟು ಆಗುತ್ತೆ ಗುಂಡಿಯಿಂದ. ಹಾಗಿದ್ರೂ ಕೂಡ ಯಾಕೆ ಇಂತಹ ದೊಡ್ಡ ನಿರ್ಲಕ್ಷ್ಯ ಅಂತಕ್ಕಂಥದ್ದು ನೀವು ನೋಡಬಹುದು. ವಾಹನ ಸವಾರರು ಹೆಂಗಸರು ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನೋಡಬಹುದು. ಶಾಲೆಗೆ ಹೋಗೋರು ಇರ್ಬೋದು, ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಸಾಕ್ತಾ ಇರ್ತಾರೆ. ಸೊ ಟೂ ವೀಲರ್ಗಿಂತೂ ನಿಜವಾಗ್ಲೂ ಇಂತಹ ದೊಡ್ಡ ಗುಂಡಿಗಳನ್ನು ಕ್ರಾಸ್ ಮಾಡೋದು ಚಾಲೆಂಜಿಂಗ್ ಆಗಿರುತ್ತೆ. ಹಾಗೆ ಪ್ರಾಣಾಪಾಯದಲ್ಲೇ ಇರ್ತಾರೆ ಅಂತಲೇ ಹೇಳಬೇಕು ಪ್ರತಿ ಕ್ಷಣ. ಅಂತಹ ಒಂದು ರೀತಿಯಾದಂಥ ಪರಿಸ್ಥಿತಿ ಇದೆ ಬೆಂಗಳೂರಿನ. ಆಲ್ಮೋಸ್ಟ್ ಈಗಾಗಲೇ ಬಿದ್ದಿರುವಂತಹ ಒಂದು ಎರಡು ಮೂರು ಮಳೆ ಬಿದ್ದಿರ್ಬೋದು ಅಷ್ಟೇ ಬೆಂಗಳೂರಿನಲ್ಲಿ, ಅದು ದೊಡ್ಡ ಪ್ರಮಾಣದ ಮಳೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಿದ್ರೂ ಕೂಡ ಈಗಾಗಲೇ ಗುಂಡಿಮಯ ಆಗಿದೆ ಬೆಂಗಳೂರಿನ ಸೆಂಟ್ರಲ್ ಸಿಟಿನ ಪರಿಸ್ಥಿತಿ ಹೀಗಿದೆ. ಜೊತೆಗೆ ಸಾಕಷ್ಟು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಈಗಾಗಲೇ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. BBMP ತತ್ಕ್ಷಣ ಎಚ್ಚೆತ್ತುಕೊಂಡು ಇಲ್ಲಿ ಕೆಲಸವನ್ನು ಮಾಡಬೇಕು, ಗುಂಡಿಯನ್ನು ಮಿಚ್ಚುವಂಥ ಕಾರ್ಯ ಆಗಬೇಕು, ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.